ಚುಕ್ಕೋಡಿಯ ಕುವರ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್. ಚುಕ್ಕೋಡಿಯ ವೈಭವ್ ವಿಶ್ವನಾಥ್ ಕೊಳದೂರ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 589 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿದ್ದಾನೆ. ಭೌತಶಾಸ್ತ್ರದಲ್ಲಿ 99, ರಸಾಯನಶಾಸ್ತ್ರದಲ್ಲಿ 98, ಗಣಿತ, ಜೀವಶಾಸ್ತ್ರ ಹಾಗೂ ಸಂಸ್ಕೃತ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾನೆ. ಇಂಗ್ಲಿಷ್ ವಿಷಯನಲ್ಲಿ 92 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಹೀಗೆ ಒಟ್ಟಾರೆಯಾಗಿ 600 ಅಂಕಗಳಿಗೆ 589 ಪ್ರತಿಶತ 98.16% ಫಲಿತಾಂಶದೊಂದಿಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಳಿಕೆಯ ಶ್ರೀ ಸತ್ಯಸಾಯಿ ಪದವಿ ಪೂರ್ವ ಕಾಲೇಜಿನಲ್ಲಿ ತನ್ನ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡಿರುವ ವೈಭವ್ ಕೊಳದೂರ್ ತನ್ನ ಸಾಧನೆಗೆ ಶಿಕ್ಷಣ ಸಂಸ್ಥೆ, ಉಪನ್ಯಾಸಕ ವೃಂದ, ತಂದೆ ವಿಶ್ವನಾಥ್ ಕೊಳದೂರ್, ತಾಯಿ ಪುಷ್ಪಲತಾ ಕೊಳದೂರ್, ತಂಗಿ ಅನನ್ಯ ಸೇರಿದಂತೆ ಅನೇಕ ಹಿತೈಷಿಗಳು ಕಾರಣ ಎಂದು ತಿಳಿಸಿದನು. ಮುಂದೆ ತಾನು ವೈದ್ಯನಾಗಬೇಕೆಂಬ ಆಸೆ ಹೊಂದಿದ್ದಾನೆ. ವೈದ್ಯನಾಗುವ ಕನಸನ್ನು ಹೊತ್ತ ವೈಭವ್ ಕೊಳದೂರ್ ತನ್ನ ಮನದಾಳದ ಮಾತನ್ನು ಐಸಿಬಿ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾನೆ. ಐ ವಾಂಟ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅಂಡ್ ಮೈ ಸಿಸ್ಟರ್ ಫಾರ್ ಮೇಕಿಂಗ್ ಸಚ್ ಗ್ರೇಟ್ ಸ್ಯಾಕ್ರಿಫೈಸಸ್ ಫಾರ್ ಪಾಸ್ಟ್ 7 ಇಯರ್ಸ್ ಫಾರ್ ಸೆಂಡಿಂಗ್ ಮೀ ಟು ಸಚ್ ಅ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ ದೇರ್ ಇನ್ ಅಳಿಕೆ. ದೆನ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಗ್ರೇಟ್ ಇನ್ಸ್ಟಿಟ್ಯೂಷನ್ ಅಳಿಕೆ ಇನ್ಸ್ಟಿಟ್ಯೂಷನ್ for molding me for past 7 years, because of whom I am in such a position now. ಇದೆ ಇದಕ್ಕೆಲ್ಲ ಕಾರಣ ಅಲ್ಲಿರೋ ಟೀಚರ್ಸು, ನಮ್ಮ ಪೇರೆಂಟ್ಸ್ ಕೊಟ್ಟಿರೋ ಸಹಾಯ. ಯಾವಾಗಲೂ ಇನ್ಸ್ಪೈರ್ ಮಾಡಿದರು, ಯಾವಾಗೂ ಇಷ್ಟೇ ತೆಗಿಬೇಕು ಇಷ್ಟೇ ಮಾಡಬೇಕಂತ ಏನು ಪ್ರೆಷರ್ ಅಂತೂ ಹಾಕಲಿಲ್ಲ. ಅಲ್ಲಿ ನಮ್ಮ ಟೀಚರ್ಸ್ ಅಂತಿ ನಮ್ಗೆ ಕಲಿಸಿದವ್ರು ಆಗಲಿ, ಬೇರೆ ಕಾಮರ್ಸ್ ಅವರು, ಆರ್ಟ್ಸ್ ಅವರು ಆಗಲಿ, ಯಾವಾಗಲೂ ನಮ್ಮ ಮೋಟಿವೇಶನ್ ಮಾಡ್ತಾ ಇದ್ರು. ಯಾವಾಗಲೂ ಬೈದ್ರು, ಒಳ್ಳೆ ರೀತಿಯಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಬೈತಿದ್ರು. ಮತ್ತು ನಮ್ಮ ಹಾಸ್ಟೆಲಲ್ಲಿ ನಾವು ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ಗ್ರೂಪ್ ಸ್ಟಡಿ ಮಾಡುವಾಗ ಎಲ್ಲ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಯಾವಾಗಲೂ ಮೋಟಿವೇಟ್ ಮಾಡ್ತಿದ್ರು. ಆಮೇಲೆ ನಮ್ಮ ಟೀಚರ್ಸ್ ಹಾಸ್ಟೆಲ್ಗೂ ಬರ್ತಿದ್ರು, ರಾತ್ರಿ 9 ಗಂಟೆ ತನಕ ಎಲ್ಲ ಇದ್ದು ಆಮೇಲೆ ನಮ್ಗೆ ಏನು ಬೇಕೋ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿ ವಾಪಸ್ ಅವ್ರ ಮನೆಗೆ ಹೋಗ್ತಿದ್ರು. ಒಟ್ಟಿನಲ್ಲಿ ಅಲ್ಲಿ ಪ್ರೇಯರ್ ಇತ್ತು. ಪ್ರೇಯರು ನಮ್ಮ ಕಾನ್ಸಂಟ್ರೇಷನ್ಗೆ ತುಂಬ ಹೆಲ್ಪ್ ಮಾಡ್ತು. ಡೈಲಿ 1 ಅವರ್ ಗೇಮ್ಸ್ ಆಡ್ತಿದ್ವಿ. ಗೇಮ್ಸ್ ಆಡಿದಾಗ ಮೈಂಡ್ ಫ್ರೆಶ್ ಆಗ್ತಿತ್ತು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ನಾನು ಚಿಕ್ಕವನಿದ್ದಾಗ ಬಿ ಡಿ ಪಾಟೀಲ್ ಸರು, ಇಲ್ಲಿ ಸೆಂಟ್ ಫ್ರಾನ್ಸಿಸ್ ಸ್ಕೂಲಲ್ಲಿ ಜೀವನ್ ಸರ್ ಮತ್ತು ಎಂ ಬಿ ಸರ್ ಅಂತ ತುಂಬ ಜನ ಟೀಚರ್ಸ್ ನನಗೆ ಫೌಂಡೇಶನ್ ಹಾಕ್ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಹೋಗೋಕ್ಕಾಯಿತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಹಾಯ ಮಾಡಿ ಒಟ್ಟು ನಂಗೆ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಒಟ್ಟು 95 ಮೇಲೆ ಆದರೆ ಸಾಕಂತ ಅಂದ್ಕೊಂಡಿದ್ದೆ. ಇಷ್ಟು ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಸಂಸ್ಕೃತ ತಗೊಂಡಿದ್ದೆ ಫಸ್ಟ್ ಇಯರಲ್ಲಿ. ಫಸ್ಟ್ ಇಯರ್ ನಾನು 10th ತನಕ ಕನ್ನಡನೇ ಓದಿದ್ದೆ. ಫಸ್ಟ್ ಇಯರಲ್ಲಿ ಸಂಸ್ಕೃತ ತಗೊಂಡಿದ್ದು. ಅಲ್ಲಿ ಟೀಚರ್ಸ್ ಫಸ್ಟ್ ಇಯರಿಂದನೇ ತೊಗೊಂಡವ್ರಿಗೆ ಫುಲ್ ಎಲ್ಲ ಸಹಾಯ ಮಾಡ್ತಾರೆ. ಫಸ್ಟ್ ಬೇಸಿಕ್ಸಿಂದ ಹೇಳ್ಕೊಂಡು ಹೋಗ್ತಾರೆ. ಇಂದ ಮತ್ತೆ ಹೆಂಗೆ ಓದೋದು, ಹೆಂಗೆ ಬರೀಬೇಕು, ಯಾವ ಥರ ನೆನ್ಪಿಟ್ಕೊಳ್ಳೋದು, ಅದೆಲ್ಲ ಹೇಳ್ಕೊಂಡು ಹೋದರು. 2 ಇಯರ್ಸಲ್ಲಿ ನಾನು ಕಲಿತು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಯಿತು. ಎಲ್ಲ ಟೀಚರ್ಸ್ ಅಲ್ಲಿ ಮೇನ್ ಟೀಚರ್ಸ್ ಹೆಲ್ಪ್ ಮಾಡಿದ್ದಕ್ಕೆ ನಂಗಾಯಿತು. ಏನು ವೇಸ್ಟ್ ಆಗಿದೆ ಅಂತ ತಿಳ್ಕೋಬಾರ್ದು. ಯಾಕಂದರೆ ಅವ್ರು ಮನೆಯಲ್ಲಿ ಯೂಸ್ ಮಾಡ್ಕೋಬೋದು ಬೇಕಾದಂಗೆ. ಈಗೆಲ್ಲ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಾಕ್ತಾರೆ. ಅವ್ರ ಕಾಲೇಜ್ ಅವ್ರು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿರ್ಬೋದು. ಎಲ್ಲ ಅವ್ರು ಸೆಲ್ಫ್ ಸ್ಟಡಿ ಮಾಡಿ ಬೇಕಾದಂಗೆ ಓದ್ಕೋಬೋದು. ಮತ್ತೀಗ ಸಿಲೆಬಸ್ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅವರೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಓದ್ಕೋಬೋದು. ಒಟ್ಟು ಹೋಪ್ ಕಳ್ಕೋಬಾರ್ದು, ಯಾರೂ ಡಿಪ್ರೆಸ್ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ MBBS ಮಾಡಬೇಕಂತ ತುಂಬ ಆಸೆ ಇದೆ. ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಒಟ್ಟು ಸಾಧನೆ ಮಾಡಬೇಕಂತ ಆಸೆ ಇದೆ. ನೀಟ್ ಈಗ ಒಂಥರ ಟೈಮ್ ಟೇಬಲ್, ಡೈಲಿ ಒಂದು ಟೈಮ್ ಟೇಬಲ್ ಹಾಕೊಂಡಂಗೆ ಮಾಡಿದ್ದೀನಿ. ಡೈಲಿ ಇಷ್ಟರಿಂದ ಇಷ್ಟು ಈ ಸಬ್ಜೆಕ್ಟು, ಇಷ್ಟರಿಂದ ಇಷ್ಟು ಈ ಸಬ್ಜೆಕ್ಟು, ಆ ಥರ ಎಲ್ಲ ಮಾಡಿಕೊಂಡು ಕೆಲವೊಂದು ನಮ್ಮ ಟೀಚರ್ಸ್ ರೆಫರ್ ಮಾಡೋಕ್ಕೆ ಹೇಳಿದ ಬುಕ್ಸ್ ಯೂಸ್ ಮಾಡ್ತೀನಿ. ನಮ್ಮ ತಂದೆ ಫಿಸಿಕ್ಸ್ ಲೆಕ್ಚರರು, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಮೊಬೈಲಲ್ಲಿ NTA ಆ್ಯಪ್ ಅಂತ ಒಂದು ಬಂದಿದೆ. ಆ ಆ್ಯಪಿಂದನೂ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಎಲ್ಲರೂ ತಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನ ಮೊದಲು ಕಂಡುಹಿಡ್ಕೋಬೇಕು. ಎಲ್ಲರೂ ಒಂದೇ ಥರ ಸಾಧನೆ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಆ ಫೀಲ್ಡನ್ನು ಕಂಡುಹಿಡ್ಕೊಂಡು ಅದರಲ್ಲಿ ಸಾಧನೆ ಮಾಡಕ್ಕೆ ಹೋಗ್ಬೇಕು. ಈಗ ಯಾರೋ ಒಬ್ಬ ಚೆನ್ನಾಗಿ ಆಡಕ್ಕೆ ಬರುತ್ತಂತ ಆಟಾಡಕ್ಕೆ ಹೋದರೆ ಅವ್ರಿಗದು ಸರಿ ಆಗಲ್ಲ. ತಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ, ಅದನ್ನ ಕಂಡುಹಿಡ್ಕೊಂಡು ಅದರಲ್ಲಿ ಮುಂದೆ ಹೋಗಕ್ಕೆ ಟ್ರೈ ಮಾಡಿದ್ರೆ
ಅವ್ರ ಲೈಫಲ್ಲಿ ತುಂಬಾ ಸಕ್ಸೀಡ್ ಆಗ್ಬೋದು, ಇದೇ ನಾನು ಹೇಳಕ್ ಪಡ್ತೀನಿ.